ವಿನಯ್ ರಾಜ್ಕುಮಾರ್ದು ರನ್ ಆಂಟನಿ ಮಾಡಿದಾಗಲೂ ಅಷ್ಟೇ, ಅಪ್ಪು ಸರ್ ಯಾವತ್ತು ನಾವು ಅಲ್ಲಿ ಡಿಸ್ಕಷನಲ್ಲಿ ಇದ್ದಾಗ ಬರೋರು ಬಂದು ನನ್ನನ್ನು ಬೇರೆ ಸೈಡ್ ಕರ್ಕೊಂಡೋಗಿ, ನೋಡಿ ಕದ್ರಿ ಇದು ಬಂದು ಎಕ್ಸ್ಪೆರಿಮೆಂಟಲ್, ಅಂದರೆ ನಾವು ಹೊಸ ಥರ ಸಿನಿಮಾಗಳನ್ನು ಮಾಡಬೇಕು, ಹಾಗಾಗಿ ನೀವು ಮ್ಯೂಸಿಕ್ಗೆ ಡೋಂಟ್ ಬ್ರಿಂಗ್ ಇದನ್ನು ಜಾನರನ್ನ ನೀವು ಪಕ್ಕಾ ಒಂದು ಕಮರ್ಷಿಯಲ್ ಇದಕ್ಕೆ ತೊಗೊಂಬರ್ಬೇಡಿ, ನಿಮ್ಗೆ ಏನೆಲ್ಲ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅದು ಯಾವತ್ತೂ ಇದರಲ್ಲಿ ಮಾಡ್ಬೋದು, ನೀವು ಹೊಸ ಥರ ಏನಾದ್ರು ಮಾಡೋಣ ಅಂತ. ಹಾಗೆ ಹೊಸತನ ಹುಡುಕ್ತಾ ಹೋಗ್ತಿದ್ದಂಥ ಒಬ್ಬ ಕಲಾವಿದ ಅವರು, ಹಾಗಾಗಿ ತುಂಬಾ ಇದೆ. ಬಟ್ ಎನಿವೇಸ್ ಸ್ಟಿಲ್ ನಾಟ್ ಏಬಲ್ ಟು ಡೈಜೆಸ್ಟ್, ಯಾಕಂದ್ರೆ ನೋಡಿದಾಗಲೆಲ್ಲ ತುಂಬಾ ಬೇಸರ ಆಗುತ್ತೆ. ಬಟ್ ಏನಂದರೆ ಅವರು ಕೊಟ್ಟು ಹೋಗಿರುವಂಥ ಕೆಲವು ವಿಷಯಗಳಿದೆ ನಮ್ಮ ಇಂಡಸ್ಟ್ರಿಗಳಿಗೆ, ಅಂದರೆ ಅವರು ಡೈರೆಕ್ಟಾಗಿ ಮಾನವನಿಂದ ದೈವ ಮಾನವಂತ ಆದರು ಅವರು, ಅಂದರೆ ಹೀ ಸೆಲೆಬ್ರೇಟೆಡ್ ಆಸ್ ಗಾಡ್ ಟುಡೇ, ಎಲ್ಲಿ ಹೋದರೂ ಅಷ್ಟೇ, ಅಂದರೆ ಒಬ್ಬ ಅಜಾನು ಶತ್ರು ಅಂತಲೇ ಹೇಳ್ಬೋದು, ಅಂದರೆ ಅವರಿಗೆ ಶತ್ರುಗಳೇ ಇಲ್ಲ ಅಂತ ಹೇಳ್ಬೋದು. ಆ ಥರ ಒಬ್ಬ ಸಿಂಪ್ಲಿಸಿಟಿಯಿಂದ ಎಲ್ಲರನ್ನ ಗೆದ್ದಿರುವಂಥ ಒಬ್ಬ ಮೇರುನಟ, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಒಂದು ಕನ್ನಡ ರಂಗಕ್ಕೆಲ್ಲ, ಇದು ನಮ್ಮ ಇಂಟರ್ನ್ಯಾಷನಲ್ ಸಿನಿಮಾಗೆ ಒಬ್ಬ ಕಂಪ್ಲೀಟ್ ಆ್ಯಕ್ಟರ್ ಹೇಗಿದ್ದರು, ಅದೇ ನಿಟ್ಟಿನಲ್ಲಿ ಅಪ್ಪು ಸರ್ ಹೋಗ್ತಾಯಿದ್ರು, ಅವರು ಹಾಡು ಹಾಡ್ತಾ ಇದ್ದದ್ದು ಸರಿ, ಅಂದರೆ ಎಲ್ಲ ವಿಷಯಗಳಲ್ಲೂ ಅವ್ರನ್ನ ತೊಡಗಿಸ್ಕೊಂಡಿದ್ರು. ಆ್ಯಂಡ್ ಐ ಆಮ್ ರಿಯಲಿ ಆನರ್ಡ್ ಆ್ಯಂಡ್ ಗ್ರೇಟ್ಫುಲ್ ದ್ಯಾಟ್ ಯುನೋ ನನ್ನ ಕರಿಯರಲ್ಲಿ ಅವ್ರ ಜೊತೆ ತುಂಬಾ ಒಡನಾಟ ಇಟ್ಕೊಂಡು ತುಂಬಾ ಪ್ರಾಜೆಕ್ಟ್ಗಳನ್ನು ಅವ್ರ ಜೊತೆ ಮಾಡಿರೋದ್ರಿಂದ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಲಕ್ಕಿ.